ನಮಸ್ಕಾರ ಸ್ನೇಹಿತರೆ, ನಿನ್ನೆ ಬೆಳಗ್ಗೆ ನಾನು ಆಮ್ ಆದ್ಮಿ ಪಕ್ಷ ಸೇರಿಕೊಂಡಂಥ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾಯರ ಮುಂದೆ ಒಂದು ಸಣ್ಣ ಚಾಲೆಂಜನ್ನು ಇಟ್ಟೆ. ವೈ ಡೋಂಟ್ ಯು ಎಕ್ಸ್ಪೋಸ್ ಅಂತ. ಐ ಥಿಂಕ್ ನಿನ್ನೆ ಮಧ್ಯಾಹ್ನ ಪ್ರೆಸ್ ಮೀಟಲ್ಲಿ ಅವರು ಹೇಳಿದ್ದಾರೆ, ಅವರು ಪೊಲೀಸ್ ಕಮಿಷನರ್ ಆಗಿರ್ಬೇಕಾದ್ರೆ ಒಂದೊಂದು ಹುದ್ದೆಗೆ ಕೋಟಿ ಕೋಟಿ ಹಣ ಕೊಡ್ತಾಯಿದ್ರು. ನಾನು ಪೊಲೀಸ್ ಕಮಿಷನರ್ ಆಗಿ ಅಸಹಾಯಕತೆ ಇದ್ದೆ, ಹಾಗಾಗಿ ಒತ್ತಡ ಇತ್ತು ಮತ್ತು ಕಂಪಲ್ಷನ್ ಇತ್ತು, ನಾನು ಬಾಯಿ ತೆರಲಿಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಸಾರ್ವಜನಿಕರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಈ ಗಟ್ಸ್ ಬೇಕಾಗಿದೆ. ಓಕೆ, ಆಮೇಲೆ ಹೇಳೋದಲ್ಲ, ತಾವು ಮಾಡಲೇಬೇಕು ಭಾಸ್ಕರ್ ರಾಯರೇ. ಓಕೆ, ಸೊ ಇದೊಂದು ವಿನಂತಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೀರಾ, ನಿಮ್ಮ ಮೇಲೆ ರೇಡ್ ಆಗ್ಬೋದು ಅಂತ. 100% ಇವ್ರು ಮಾಡೇ ಮಾಡ್ತಾರೆ, ಅದ್ರಲ್ಲಿ ಡೌಟ್ ಇಟ್ಕೊಬೇಡಿ. ಆಮೇಲೆ ಯಾವುದ್ರಲ್ಲಿ ಮಾಡ್ತಾರೆ ಅಂತಲೂ ನಿಮಗೆ ಗೊತ್ತಿದೆ. ಓಕೆ, ಅಂಡರ್ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ನೀವೇನೋ ಭಯ ತೆರೆದ್ರೆ ಅವರು ರೇಡ್ ಮಾಡೇ ಮಾಡ್ತಾರೆ. ರೇಡ್ ಮಾಡೋದಕ್ಕೆ ಭಯ ಬೀಳಬೇಡಿ. ರೇಡ್ ಮಾಡಿದ್ರೆ ಇಡೀ ಕರ್ನಾಟಕ ನಿಮ್ಮ ಜೊತೆ ನಿಂತ್ಕೊಂತದೆ, ಆದರೆ ಬಾಯಿ ತೆರೆಯೋದು ಮಾತ್ರ ಹಿಂದೇಟ್ ಹಾಕಬೇಡಿ. ನಿಮ್ಮ ಬಳಿ ಸಾಕಷ್ಟು ಮಾಹಿತಿ ಇದೆ ಅಂತ ಅದು ನಿಮಗೂ ಗೊತ್ತಿದೆ. ಅಫ್ಕೋರ್ಸ್ ಒಬ್ಬ ಆಕ್ಟಿವಿಸ್ಟ್ ಅಡ್ವೊಕೇಟ್ ಆಗಿ ನನಗೂ ಗೊತ್ತಿದೆ, ನಿಮ್ಮ ಬಾಯಿ ತೆರೆಯೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಬಾಯಿಂದ ಬರುವಂಥ ಮಾಹಿತಿ ಕರ್ನಾಟಕದ ಸೇನೋ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ದಿಕ್ಕನ್ನು ತುಂಬ ಸ್ಟ್ರಾಂಗ್ ಆಗಿ ಬದಲಾವಣೆ ಮಾಡಲಿದೆ. ರೇಡ್ಗೆ ಭಯ ಬಿದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮಾತಿಂದ ಹಿಂದೆ ಹೋಗ್ಬೇಡಿ. ನೀವು ರೇಡ್ ಕತೆ ಬಿಟ್ಟಾಕಿ, ರೇಡ್ ಆದರೆ ನಾವೆಲ್ಲ ಜೊತೆಲಿ ಇರ್ತೀವಿ, ನಾವು ನಿಮ್ಮ ಜೊತೆ ಜೈಲಿಗೆ ಕೊಡ್ತೀವಿ. ಸೊ ಭಾಸ್ಕರ್ ರಾಯರೇ, ಸೊ ಪಾರ್ಟಿ ಯಾವುದೇ ಇರಲಿ, ಸಿ ನೀವು ಆಮ್ ಆದ್ಮಿ ಪಾರ್ಟಿಲಿ ಇದ್ದೀವಿ, ನಾವು ಆಮ್ ಆದ್ಮಿ ಬಿಟ್ಟಿದ್ದೀವಿ, ಆದರೂ ಸಹ ನಿಮ್ಮೆಲ್ಲ ರೇಡ್ ಮಾಡಿದ್ರೆ ಇಡೀ ಕರ್ನಾಟಕ ನಿಮ್ಮ ಜೊತೆ ನಿಂತ್ಕೊಂತದೆ. ಬಟ್ ಬಾಯನ್ನು ನೀವು ತೆರೀಲೇಬೇಕು ಅಂತ ಈ ಮೂಲಕ ಹೇಳುತ್ತಾ, ಐ ಆಮ್ ಶ್ಯೂರ್ ನಿಮ್ಮ ಮಾತಿಂದ ನೀವು ಹಿಂದೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳುತ್ತಾ, ಆಮೇಲೆ ನೀವು ಬಾಯಿ ತೆರೀಲೇಬೇಕು. ಈ ಆಡಳಿತ ಸರ್ಕಾರ ಏನಾದರೂ ರೇಡ್ ಮಾಡಿದ್ರೆ ಅಂಡರ್ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟೋ ಅದು ಮತ್ತೊಂದು CBIಯೋ, ನಾವುಗಳು ನಿಮ್ಮ ಜೊತೆಲಿ ಇರ್ತೀವಿ, ನಾವುಗಳು ನಿಮ್ಮ ಜೊತೆ ಜೈಲಿಗೆ ಬರೋಕೆ ರೆಡಿ ಇದ್ದೀವಿ. ಬಟ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾತ್ರ ನಿಲ್ಲಬಾರ್ದು, ಈ ಪಾಪಿಗಳನ್ನು ಜೈಲಿಗೆ ಕಳಿಸ್ಲೇಬೇಕು. ಥ್ಯಾಂಕ್ಸ್ ಅಲಾಟ್, ವಿ ಸ್ಟ್ಯಾಂಡ್ ವಿತ್. ಈ ಒಂದು ವಾಯ್ಸ್ ಕಡಿಮೆ ಆಗಲ್ಲ, ಜಾಸ್ತಿಯಾಗಿ ಆಗುತ್ತೆ. ಕರ್ನಾಟಕವನ್ನು ಶುಚಿತ್ವ ಮಾಡೇ ಮಾಡೋಣ. ಥ್ಯಾಂಕ್ಸ್ ಅಲಾಟ. ಆಮೇಲೆ ನನ್ನ ಮಾತಿಗೆ ರಿಯಾಕ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಭಾಸ್ಕರ್ ರಾಯರಿಗೆ. ಈ ವಿಡಿಯೋ ಐ ಪಿ ಎಸ್ಗೂ ಅಲ್ಲ, ಪೊಲೀಸ್ಗೂ ಅಲ್ಲ, IAS BBMP ಭ್ರಷ್ಟಾಚಾರದ ಕೂಪವಾಗಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರ ಕಮಿಷನರ್ ಆದಂಥ ಗೌರವ್ ಗುಪ್ತಾ ಅವರಿಗೆ ನಮ್ಮದೊಂದು ಕಿವಿ ಮಾತು, ನಿಮ್ಮ ಆಡಳಿತದಲ್ಲಿ ನಿಮ್ಮ ಕೈ ಕೆಳಗಡೆ ಈ 40% ಕಮಿಷನ್ ಲಂಚ ಅನ್ನೋದು ನಿಂತಿಲ್ಲ.